ಅಪ್ಪಾ ನೀವು ಇದ್ಯಾಕ್ಲಿ ಈ ತರ ಡ್ರೆಸ್ ಮಾಡ್ಕೊಂಡು ಓಡಾಡ್ತಾ ಇದ್ಯಾ? ಎಲೆಕ್ಷನ್ ಟೈಮಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಒಂದು ಓಟಿಗೆ ಒಂದು ನೋಟು ಅಂತ ಕಳ್ಳ ದುಡ್ಡು ಹಂಚಕ್ಕೆ ಓಡಾಡ ಏಜೆಂಟ್ಗಳ ಹತ್ರ ಗುಬರ್ ಹಾಕೊಂಡು ಓಡಾಡ್ತಿದ್ದಿಲ್ಲ ಯಾಕ್ಲ? ಅದು ಏಯ್ ಹಿರುಮನಿ ಕುಟುಂಬದಲ್ಲಿ ಕೆಲಸ ಮಾಡದಿದ್ರು ಸಹಿಸ್ಕೊತೀವಿ, ಕಳ್ಳತನ ಮಾಡೋರನ್ನ ಸಹಿಸ್ಕೊಳಲ್ಲ. ಅಣ್ಣ ಚಿಕ್ಕಮ್ಮ, ನಾನು ಕಳ್ಳತನ ಮಾಡಕ್ ಬಂದಿಲ್ಲ, ವಿಷಯ ಬೇರೇನೇ ಐತೆ. ಕಳ್ಳತನ ಮಾಡಕ್ ಬಂದಿಲ್ಲ, ಸುಳ್ಳತನ ಮಾಡಕ್ ಬಂದಿದ್ಯಾ? ಸುಳ್ಳು ಹೇಳೋರನ್ನ ಕಂಡ್ರೆ ನನಗೆ ಆಗೋದಿಲ್ಲ, ನಾನು ಕ್ಷಮಿಸೋದಿಲ್ಲ. ಅಣ್ಣ ಚಿಕ್ಕಮ್ಮ, ನಾನು ಮಲ್ಗೋಣ ಅಂತ ಬಂದೆ. ಕಳಿಸ್ಬಿಟ್ಲು ಅದಕ್ಕೆ ಮಲ್ಗೋಣ ಅಂತ ಸೋಫಾ ಹತ್ರ ಬಂದೆ. ಹೌದು, ನೀವೇ ನಿಲ್ಲಿ. ಎಲ್ಲ ಗೊತ್ತಿದ್ದು ಗೊತ್ತಿತ್ತು, ಹರಿಕತೆ ಕೇಳ್ತಾ ಇದ್ದಲ್ಲ ನೀನು. ಪ್ರಥಮ ರಾತ್ರಿಯಂದೇ ಮಂಚದ ಮೇಲೆ ಮಲಗಿಲ್ಲ, ಫಸ್ಟ್ ನೈಟಲ್ಲೇ ಮಲಗ್ದಿದ್ದವು, ನೀ ವರ್ಸ್ಟ್ ನೈಟಲ್ಲಿ ಮಂಚದ ಮೇಲೆ ಎಲ್ಲಯ್ಯ ಮಲಗ್ತೀನಿ ನಾನು. ಲಿವಿಂಗ್ ಟುಗೆದರ್ ಕೇಳಿದ್ಯಾ? ನಾವು ಲಿವಿಂಗ್ ಸೆಪ್ರೇಟು ಕಣ. ನನ್ನ ಸಂಸಾರ, ನಮ್ಮ ಸಂಸಾರದ ಬಗ್ಗೆ ಏನು ಹೇಳಿ? ಒಬ್ಬಳು ಸಕ್ಕರೆಯ ಪಾಕ ಖಾಲಿಯಾಗಿರುವ ಜಾಮೂನು, ಇನ್ನೊಬ್ಬಳು ಬಲ್ತೋಗಿರೋ ಎಳ್ನೀರು. ನನ್ನ ಸಂಸಾರ ಕೊಳತ ಹಣ್ಣುಗಳ ರಸಾಯನ ಆಗೋಗ್ಬಿಟ್ಟಿದೆ ಕಣೋ. ಓಹೋ, ಈ ವಿಷಯದಲ್ಲಿ ನೀವು ನನಗಿಂತ ಸೀನಿಯರು ಅಂತಾಯ್ತು. ಹಾ ಕಣೋ, ಪಿ ಎಚ್ ಡಿಗೆ ಪ್ರಬಂಧವನ್ನು ಸಬ್ಮಿಟ್ ಮಾಡಿದ್ದೀನಿ, ಇನ್ನು ಸ್ವಲ್ಪ ದಿನದಲ್ಲೇ ಡಾಕ್ಟರ್ ಚಲಪತಿ ಅಂತ ಹೆಸರು ಕೊಡ್ತಾರೆ. ಮಲ್ಕೋ ನಿಮ್ಮ ಪಕ್ಕನ? ಆ ಪಕ್ಕದಲ್ಲಲ್ಲ ಕಣೋ, ಸೈಡಲ್ಲಿ. ಹಾ ಗೊತ್ತಿಲ್ಲ ಅಮ್ಮ, ನನ್ನ ಜೀವನನೇ ಗೊಂದಲ ಆಗೋಗಿದೆ. ನೂರಾರು ಪ್ರಶ್ನೆಗಳಿದೆ, ಆದರೆ ಯಾವುದಕ್ಕೂ ಉತ್ತರ ಸಿಗ್ತಿಲ್ಲ. ಯಾಕೋ, ಏನೇನೋ ಮಾತಾಡ್ತಾ ಇದೆಯಾ? ಏನಿಲ್ಲ ಬಿಡಮ್ಮ. ಗೊತ್ತಾಯ್ತು ಬಿಡ, ನೀ ಹೋಗಿ ಕೃಷ್ಣವೇಣಿನ ಪ್ರಶ್ನೆ ಮಾಡಿದ್ಯಾ, ಅವಳಿಂದ ಉತ್ತರ ಸಿಕ್ಕಿರಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಹೌದು ತಾನೆ ಜೀವ, ಕೆಲವೊಂದು ಪ್ರಶ್ನೆಗಳೇ ಹಾಗೆ ಕಣೋ, ಅಷ್ಟು ಸುಲಭವಾಗಿ ಉತ್ತರ ಸಿಗಲ್ಲ, ಬಲವಂತವಾಗಿ ಪಡ್ಕೊಳ್ಳೋಕ್ಕೂ ಆಗೋಲ್ಲ. ಹಾಗಂತ ಸುಮ್ಮನೆ ಇದ್ರೆ ಸಮಸ್ಯೆ ಪರಿಹಾರನೂ ಆಗೋಲ್ಲ. ಏನು ಪರಿಹಾರನೋ ಏನು, ಒಂದು ಗೊತ್ತಾಗ್ತಾ ಇಲ್ಲಮ್ಮ. ಎಲ್ಲ ಸರಿ ಹೋಗುತ್ತೆ ಕಣೋ, ನೀವು ಹೋಗಿ ಮಲ್ಕೋ, ಬೆಳಿಗ್ಗೆ ಅಷ್ಟರಲ್ಲಿ ಮನಸ್ಸು ತಿಳಿ ಆಗಿರುತ್ತೆ. ಊಟ ಮಾಡಿದ್ಯಾ? ಮಾಡ್ಲಿಲ್ವೇನೋ, ಒಳ್ಳೆ ಹುಡುಗ ನೀನು, ಹೋಗು ಮೊದಲು ಹೋಗಿ ಊಟ ಮಾಡು. ನೀನು ಊಟ ಮಾಡಿಲ್ಲ ಅಂತ ಕೃಷ್ಣನು ಊಟ ಮಾಡಿಲ್ಲ, ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹೋಗ್ಲಿ, ನೀನಾದರೂ ಕೇಳಿದ್ಯಾ ಅವಳನ್ನ? ಕೇಳಲಿಲ್ವೇನೋ. ಏನೋ ನೀನು, ಒಂದು ಮಾತು ಕೇಳಬೇಕಲ್ವ ಕಂದ? ನೀನು ಊಟ ಮಾಡಿದೆ ಒಂದು ದಿವಸನೂ ಅವಳು ಊಟ ಮಾಡಲ್ಲ, ಗೊತ್ತು ತಾನೆ ನಿನಗೆ? ನೀನು ಇದೇಳು ಮೊದಲು, ಹೋಗು ಮೊದಲು, ಇಬ್ಬರು ಊಟ ಮಾಡಿ ಹೋಗು. ನನಗೆ ಬೇಡ, ಊಟ ಮಾಡೋಕ್ಕೆ ನೀನೇ ಹೇಳ್ತೀಯ. ಯಾಕೋ, ಅವಳ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ ನಿನಗೆ? ನಾನೊಂದು ಮಾತು ಹೇಳ, ಕೃಷ್ಣ ತುಂಬ ನೋವಲ್ಲಿದ್ದಾಳೆ, ಅದನ್ನು ದೂರ ಮಾಡೋಕ್ಕೆ ಸಾಧ್ಯ ಆಗೋದು ನಿನ್ನಿಂದ ಮಾತ್ರ. ಅವಳಿಗೀಗ ಬೇಕಾಗಿರೋದು ನಿನ್ನ ಪ್ರೀತಿ ಅಷ್ಟೇ ಕಣೋ. ಗಂಡ ಆದವನು ಹೆಂಡತಿಗೆ ಬರೀ ತಾಳಿ ಕಟ್ಟಿದ್ರೆ ಸಾಲದು ಕಣೋ, ಜೀವನ ಪರ್ಯಂತ ನಿನ್ನ ಜೊತೆಯಲ್ಲಿ ಇರ್ತೀನಿ ಅನ್ನೋ ಭರವಸೆನೂ ಹೊರಬೇಕು. ಹೆಂಡತಿ ಮನೆ ಕೆಲಸನೆಲ್ಲ ಮಾಡ್ತಾಳೆ, ಈ ಕೆಲಸ ನಂದಲ್ಲ, ಆ ಕೆಲಸ ನಂದಲ್ಲ ಅನ್ನೋ ಆ ಯೋಚನೆ ಕೂಡ ಅವಳ ತಲೆಗೆ ಬರಲ್ಲ. ಎಷ್ಟೇ ಕೆಲಸ ಮಾಡಿದ್ರೂ ನನಗೆ ಆಯಾಸ ಆಗಿದೆ, ಸುಸ್ತಾಗಿದೆ ಅನ್ನೋದನ್ನ ತೋರಿಸ್ಕೊಳ್ಳಲ್ಲ ಅವಳು. ಅವಳಿಗೂ ನೂರಾರು ಆಸೆಗಳಿರುತ್ತೆ, ಕನಸುಗಳಿರುತ್ತೆ, ಕೆಲವೊಂದು ನೋವುಗಳು ಇರುತ್ತೆ.
ಇದನ್ನೆಲ್ಲ ಕೇಳಬೇಕಾದವನು ಏಳೇಳು ಜನ್ಮಕ್ಕೂ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಸಪ್ತಪದಿ ತೊಳೆದು ತಾಳಿ ಕಟ್ಟಿದ ಗಂಡ ಜೀವ ನಾನು ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ನಿನ್ನ ಹೆಂಡತಿ ಕೃಷ್ಣನ ನೀನು ಹಾಗೆ ನೋಡ್ಕೋಬೇಕು ಅಂತ ನೀನು ನನ್ನ ಮಾತು ಕೊಟ್ಟಿದ್ಯಾ ನೆನಪಿದೆ ತಾನೆ ಈಗ ಆಗಿದಾಗೋಯ್ತು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವಳಿಗೆ ಬೇಜಾರು ಮಾಡಬೇಡ ಕಣೋ ನೋಡು ಅವಳು ಏನಾದರೂ ತಿಳಿದು ತಪ್ಪು ಮಾಡಿದ್ರೆ ಸಮಾಧಾನವಾಗಿ ತಿಳಿಸಿ ಹೇಳು ಅವಳು ಕೇಳ್ತಾಳೆ ಈಗ ಮೊದಲು ಹೋಗಿ ಇಬ್ರು ಊಟ ಮಾಡಿ ಆಯ್ತಾ ಹೋಗು ಹೋಗಪ್ಪ ಹೋಗು ಅಯ್ಯೋ ಚೂರು ಮಲ್ಕೊಂಬಿಟ್ರು ಪಾಪ ಊಟನೂ ಮಾಡಲಿಲ್ಲ ಇವಾಗ ಹೇಗೆ ಇವ್ರು ನಿಪ್ಸೋದು ಇಷ್ಟು ಬೇಗ ಮಲಗ್ಬಿಟ್ರ ರೀ ಏನಾಯ್ತು ಕಷಾಯ ಮಾಡ್ಕೊಂಬರ್ಲ ಹೇಳೋದಿತ್ತ ಸರಿ ರೀ ನನಗೆ ನಿದ್ದೆ ಬರ್ತದೆ ನಾನು ಮಲ್ಕೋತೀನಿ ಕೃಷ್ಣಮಣಿ ಅವರೇ ಒಂದು ನಿಮಿಷ ಊಟ ಮಾಡಿದ್ರ ಕೃಷ್ಣಮಣಿ ಅವರೇ ನಿಮ್ಮನ್ನೇ ಕೇಳ್ತಿರೋದು ಊಟ ಮಾಡಿದ್ರ ನೀವು ಉಪವಾಸ ಇದ್ದು ಅಮ್ಮ ಊಟ ಮಾಡಿಲ್ಲ ಅಂತ ಹೇಳಿದ್ರ ಯಾಕೆ ಅಮ್ಮನ ಹತ್ರ ಎಲ್ಲ ಹೇಳಿದ್ರು ನೀವ್ಯಾಕಿನ ಊಟ ಮಾಡಿಲ್ಲ ನೀವು ಊಟ ಮಾಡ್ದೆ ನಾನು ಹೇಗ್ರಿ ಊಟ ಮಾಡಲಿ ಸಾರಿ ಕೃಷ್ಣಮಣಿ ಅವರೇ ನಾನು ಮರ್ತೇ ಬಿಟ್ಟಿದ್ದೆ ಕೈ ತುತ್ತಲ್ಲ ನಾನೇ ತಿನ್ನಿಸ್ತೀನಿ ಹ್ಮ್ ಬಂಧು ಬಳಗ ಎಲ್ಲವೂ ನನಗೆಂದಿಗೂ ನೀನು ನನ್ನ ಎಲ್ಲ ಜನ್ಮವೂ ನಿನದೇ ನೀನು ನಾಳೆಗೆ ಏನಾದರೂ ಚಿಂತೆ ಯಾವ ವಿಷಯ ನನ್ನ ಕೃಷ್ಣವೇಣಿ ಮಧ್ಯೆ ಇತ್ತೋ ಆ ವಿಷಯ ಜೀವನಿಗೆ ಗೊತ್ತಾಗಿದೆ ಶ್ರೀನಿವಾಸ ಯಾವುದೋ ತೊಂದರೆಯಲ್ಲಿದ್ದಾನೆ ಅಂತ ಗೊತ್ತಾಗಿದೆ ಇವು ನಿನ್ ಸುಮ್ಮನೆ ಇರಲ್ಲ ಅದರಲ್ಲೂ ಪರಿಹಾರ ಹುಡುಕೇ ಹುಡುಕ್ತೀನಿ ಅಂತ ಹೇಳ್ತಿದ್ದಾನೆ ಇವನೇನಾದರೂ ಈ ವಿಷಯದ ಹಿಂದೆ ಹೋದರೆ ನಾನು ಸಿಕ್ಕಾಕೊಳ್ಳೋದಂತೂ ಗ್ಯಾರಂಟಿ ಒಂದು ಪುಣ್ಯ ಏನು ಅಂದರೆ ಜೀವನಿಗೆ ಕಿಡ್ನಾಪ್ ಮಾಡಿಸಿರೋದು ಯಾರು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಕೃಷ್ಣವೇಣಿ ಹತ್ರ ಈ ವಿಚಾರದ ಬಗ್ಗೆ ಮಾತುಕತೆನೂ ಆಗಲ್ಲ ಹಾಗಂತ ನಾನು ಸುಮ್ಮನಿದ್ರೆ ಮುಂದೊಂದು ದಿನ ನನಗೆ ತೊಂದರೆ ಆಗುತ್ತೆ ಜೀವನ್ ಒಂದು ವೇಳೆ ಕೃಷ್ಣವೇಣಿನ ವಿಚಾರಿಸಿದ್ರು ಅವಳು ಯಾವುದೇ ಕಾರಣಕ್ಕೂ ವಿಷಯನ ಬಾಯಿ ಬಿಡಬಾರ್ದು ಹಾಗೇನಾದರೂ ಮಾಡಬೇಕು ನನಗ್ಯಾಕೋ ಜೀವನನ್ನು ದಿಕ್ ತಪ್ಪಿಸೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ನಿಸ್ತಾ ಇದೆ ಅವನೇನಾದರೂ ಹಠಕ್ಕೆ ಬಿದ್ದರೆ ಕೆಲಸನ ಸಾಧಿಸೇ ಸಾಧಿಸ್ತಾನೆ ಹಾಗೇನಾದರೂ ಆದರೆ ನನಗೆ ಕಷ್ಟ ಆಗುತ್ತೆ ಈ ಗೋಪಿಗೆ ಕಿಡ್ನಾಪ್ ಮಾಡ್ರು ಅಂದರೆ ಊರವ್ರಿಗೆಲ್ಲ ಕಾಣಿಸೋ ಹಾಗೆ ಎತ್ತಾಕೊಂಡು ಹೋಗಿದ್ದಾರೆ ಇಡಿಯಟ್ ಫೆಲೋಸ್